ಓಂ ಶಾಂತಿ. ಮುರುಳಿ ದಿನಾಂಕ 9/11/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ದೇಹಾಭಿಮಾನಕ್ಕೆ ವಶ ಆದಾಗ ಮಾಯಿಯ ಪೆಟ್ಟು ಬೀಳುತ್ತದೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಆಗ ಪರಮಾತ್ಮ ತಂದೆಯ ಪ್ರತಿಯೊಂದು ಶ್ರೀಮತವನ್ನು ಪಾಲನೆ ಮಾಡಲು ಸಾಧ್ಯ ಆಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಬಳಿ ಎರಡು ಪ್ರಕಾರದ ಪುರುಷಾರ್ಥಿ ಮಕ್ಕಳಿದ್ದಾರೆ, ಅವರು ಯಾರು? ಉತ್ತರ: 1ನೇ ಪ್ರಕಾರದ ಮಕ್ಕಳು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಪೂರ್ಣ ಪುರುಷಾರ್ಥವನ್ನು ಮಾಡುತ್ತಾರೆ. 1ನೇ ಪ್ರಕಾರದ ಮಕ್ಕಳು ಪ್ರತಿ ಹೆಜ್ಜೆಗೂ ಪರಮಾತ್ಮ ತಂದೆಯಿಂದ ಸಲಹೆಯನ್ನು ಪಡೆದುಕೊಳ್ಳುತ್ತಾರೆ. ಇನ್ನು 2ನೇ ಪ್ರಕಾರದ ಮಕ್ಕಳು ಎಂಥವರು ಅಂದರೆ, ಅವರು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ನೀಡುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ. ಕೆಲವರು ದುಃಖದಿಂದ ಮುಕ್ತ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಇನ್ನು ಕೆಲವರು ಪುನಃ ದುಃಖದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಇದು ಈ ಜ್ಞಾನ ಮಾರ್ಗದ ವಿಚಿತ್ರ ಮಾತಾಗಿದೆ, ಇಂದಿನ ಗೀತೆಯಾಗಿದೆ. ಸಭೆಯಲ್ಲಿ ಜ್ಯೋತಿ ಬೆಳಗಿತು ಪತಂಗಗಳಿಗೋಸ್ಕರ. ಓಂ ಶಾಂತಿ. ಮಕ್ಕಳು ಅನೇಕ ಬಾರಿ ಈ ಗೀತೆಯನ್ನು ಕೇಳಿದ್ದೀರಾ, ಹೊಸ ಮಕ್ಕಳು ಪುನಃ ಹೊಸದಾಗಿ ಈ ಗೀತೆಯನ್ನು ಕೇಳುತ್ತಾರೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಅವಶ್ಯವಾಗಿ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಮಕ್ಕಳಿಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ, ನಿಮಗೆ ಗೊತ್ತಿದೆ. ನಾವೀಗ ಬೇಹದ್ದಿನ ಮಾತ್ಪಿತಾರಿಗೆ ಸಂತಾನರಾಗಿದ್ದೇವೆ. ಅವಶ್ಯವಾಗಿ ಮನುಷ್ಯ ಸೃಷ್ಟಿಯ ರಚಯಿತ ಮಾತ್ಪಿತ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಗೆ ರಚಯಿತ ಆಗಿದ್ದಾರೆ ಅಂದ ಮೇಲೆ ರಚಯಿತ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಮಾತ್ಪಿತ ಆಗಿದ್ದಾರೆ. ಆದರೆ ಮಾಯೆ ಮನುಷ್ಯರ ಬುದ್ಧಿಯನ್ನು ಸಂಪೂರ್ಣ ಡಲ್ ಮಾಡಿಬಿಟ್ಟಿದೆ. ಅಂದರೆ ಮಾಯೆ ಮನುಷ್ಯರನ್ನು ಸಂಪೂರ್ಣ ಬುದ್ಧಿಹೀನರನ್ನಾಗಿ ಮಾಡಿದೆ. ಇಷ್ಟು ಸಾಧಾರಣ ಮಾತು ಕೂಡ ಮನುಷ್ಯರ ಬುದ್ಧಿಯಲ್ಲಿ ಧಾರಣೆ ಆಗುತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ ಭಗವಂತ ತಂದೆ ನಮಗೆ ಜನ್ಮವನ್ನು ನೀಡಿದ್ದಾರೆ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ನಮಗೆ ಮಾತ್ಪಿತ ಆಗಬೇಕು. ಭಕ್ತಿ ಮಾರ್ಗದಲ್ಲಿ ಭಕ್ತರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲಾ ಧರ್ಮದವರು ಕೂಡ ಆ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ. ಭಕ್ತರು ಸ್ವಯಂ ಭಗವಂತ ಆಗಲು ಸಾಧ್ಯ ಇಲ್ಲ. ಭಕ್ತರು ಭಗವಂತ ತಂದೆಯನ್ನು ಪಡೆದುಕೊಳ್ಳಲು ಸಾಧನೆಯನ್ನು ಮಾಡುತ್ತಾರೆ. ಅವಶ್ಯವಾಗಿ ಸರ್ವರಿಗೂ ಪರಮಾತ್ಮ ತಂದೆ ಒಬ್ಬರೇ ತಂದೆಯಾಗಿದ್ದಾರೆ. ಅಂದರೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಇನ್ನು ಎಲ್ಲರ ಶರೀರಕ್ಕೂ ಒಬ್ಬ ತಂದೆ ಇರಲು ಸಾಧ್ಯ ಇಲ್ಲ. ಶರೀರಕ್ಕೆ ಅನೇಕ ಜನ ತಂದೆಯರಿದ್ದಾರೆ. ಲೌಕಿಕ ತಂದೆ ಇದ್ದರೂ ಕೂಡ ಎಲ್ಲರೂ ಹೇ ಈಶ್ವರ ಎಂದು ಕರೆದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮನುಷ್ಯರು ತಿಳುವಳಿಕೆಹೀನರಾಗಿದ್ದಾರೆ, ಆದ್ದರಿಂದ ಪರಮಾತ್ಮ ತಂದೆಯ ಪರಿಚಯವನ್ನು ಮರೆತು ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಸ್ವರ್ಗದ ರಚಯಿತ ಅವಶ್ಯವಾಗಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ಈ ಜಗತ್ತು ಕಲಿಯುಗಿ ಜಗತ್ತಾಗಿದೆ, ಅವಶ್ಯವಾಗಿ ಕಲಿಯುಗದ ವಿನಾಶ ಆಗುತ್ತದೆ. ಪ್ರಾಯಲೋಪ ಅನ್ನುವ ಶಬ್ದವನ್ನು ಎಲ್ಲಾ ಮಾತಿನಲ್ಲೂ ಉಪಯೋಗ ಮಾಡಲಾಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಈಗ ಸತ್ಯುಗ ಪ್ರಾಯಲೋಪ ಆಗಿದೆ. ಒಳ್ಳೆಯದು. ಪುನಃ ಈ ಮಾತಿನ ಪ್ರಶ್ನೆ ಉತ್ಪನ್ನ ಆಗುತ್ತದೆ, ಸತ್ಯುಗದಲ್ಲಿ ದೇವತೆಗಳು ನಿವಾಸವನ್ನು ಮಾಡುವಾಗ ಸತ್ಯುಗ ಪ್ರಾಯಲೋಪ ಆಗಿ ಪುನಃ ತ್ರೇತಾಯುಗ ಬರುತ್ತದೆ ಎಂದು ದೇವತೆಗಳಿಗೆ ಗೊತ್ತಿರುತ್ತದೇನು? ಇಲ್ಲ, ಅವರಿಗೆ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ನಮ್ಮ ಪಾರಲೌಕಿಕ ತಂದೆ ಯಾರಾಗಿದ್ದಾರೆ ಅನ್ನುವ ಜ್ಞಾನದ ಮಾತು ಜಗತ್ತಿನಲ್ಲಿ ಯಾರ ಬುದ್ಧಿಯಲ್ಲೂ ಇಲ್ಲ. ಈಗ ಮಕ್ಕಳಾದ ನೀವೇ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಮನುಷ್ಯರು ನೀವು ಮಾತ್ಪಿತ ಆಗಿದ್ದೀರಾ, ನಾವು ನಿಮಗೆ ಬಾಲಕರಾಗಿದ್ದೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಮಹಿಮೆಯನ್ನು ಮಾಡುತ್ತಾರೆ. ಆದರೆ ಆ ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ. ಮಾತ್ಪಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಅವರಿಗೆ ಮಾತ್ಪಿತ ಎಂದು ಕರೆದರೆ ಮಾತ್ಪಿತ ಎಂದು ಕರೆಯದೇ ಇದ್ದಂತೆ. ಅಂದರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಅನಾಥರಾಗಿದ್ದಾರೆ. ಪರಮಾತ್ಮ ತಂದೆ ಪ್ರತಿಯೊಂದು ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವೀಗ ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಿರಿ. ನೀವು ಶ್ರೀಮತದಂತೆ ನಡೆಯದೇ ಇದ್ದರೆ ಯಾವ ಸಮಯದಲ್ಲಿ ಬೇಕಾದರೂ ಮಾಯೆ ನಿಮಗೆ ಪೆಟ್ಟನ್ನು ಕೊಡಬಹುದು. ನೀವು ಶ್ರೀಮತದಂತೆ ನಡೆಯದೇ ಇದ್ದರೆ
ಮಾಯೆ ಯಾವಾಗ ಬೇಕಾದರೂ ನಿಮಗೆ ಮೋಸವನ್ನು ಮಾಡುತ್ತದೆ. ಏಕೆಂದರೆ ಮಾಯೆ ಮೋಸಗಾರ ಆಗಿದೆ. ಮಾಯೆಯಿಂದ ಮುಕ್ತ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ. ರಾವಣ ದುಃಖವನ್ನು ನೀಡುವಂತವರಾಗಿದ್ದಾರೆ, ಪರಮಾತ್ಮ ತಂದೆ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ. ಮನುಷ್ಯರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಸ್ವಯಂ ಭಗವಂತ ತಂದೆ ನಮಗೆ ಸುಖ ಮತ್ತು ದುಃಖ ಎರಡನ್ನೂ ನೀಡುತ್ತಾರೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನುಷ್ಯರು ದುಃಖಿಗಳಾಗುವುದಕ್ಕೋಸ್ಕರ ಮದುವೆಯ ಸಮಯದಲ್ಲಿ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ಮೊದಲು ಈ ಭಾರತದಲ್ಲಿ ಯಾವ ಪವಿತ್ರತೆಯ ವೃಕ್ಷ ಇತ್ತು, ಆ ಪವಿತ್ರತೆಯ ವೃಕ್ಷವನ್ನು ಅಪವಿತ್ರ ವೃಕ್ಷವನ್ನಾಗಿ ಮಾಡಲು ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ, ಜಗತ್ತಿನವರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ. ಆದ್ದರಿಂದ ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಮುಳುಗುವುದಕ್ಕೋಸ್ಕರ ಮನುಷ್ಯರು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಆದರೆ ಜಗತ್ತಿನ ಜನರಿಗೆ ಸತ್ಯಯುಗದಲ್ಲಿ ವಿಕಾರ ಅನ್ನುವ ವಿಷ ಇರುವುದಿಲ್ಲ ಅನ್ನುವ ಮಾತು ಗೊತ್ತಿಲ್ಲ. ಸತ್ಯಯುಗ ಕ್ಷೀರ ಸಾಗರ ಆಗಿದೆ. ಈ ಕಲಿಯುಗಕ್ಕೆ ವಿಷದ ಸಾಗರ ಎಂದು ಕರೆಯಲಾಗುತ್ತದೆ. ಕಲಿಯುಗ ವಿಷಯ ಸಾಗರ ಆಗಿದೆ. ಸತ್ಯಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ. ಬಲೆ ತ್ರೇತಾಯುಗದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ. ಆದರೂ ಕೂಡ ತ್ರೇತಾಯುಗಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಏಕೆಂದರೆ ತ್ರೇತಾಯುಗದಲ್ಲೂ ಕೂಡ ವಿಕಾರ ಇರಲು ಸಾಧ್ಯ ಇಲ್ಲ. ಏಕೆಂದರೆ ರಾವಣನ ರಾಜ್ಯ ದ್ವಾಪರ ಯುಗದಿಂದ ಪ್ರಾರಂಭ ಆಗುತ್ತದೆ. ಅಂದ ಮೇಲೆ ಅರ್ಧ ಸಮಯ ನಿರ್ವಿಕಾರಿ ಜಗತ್ತಿರುತ್ತದೆ ಮತ್ತು ಅರ್ಧ ಸಮಯ ವಿಕಾರಿ ಜಗತ್ತಿರುತ್ತದೆ. ಅರ್ಧ ಸಮಯ ಜ್ಞಾನದ ಸಾಗರನ ರಾಜ್ಯ ಇರುತ್ತದೆ ಮತ್ತು ಅರ್ಧ ಸಮಯ ಅಜ್ಞಾನದ ಸಾಗರನ ರಾಜ್ಯ ಇರುತ್ತದೆ. ಅಜ್ಞಾನದ ಸಾಗರ ಕೂಡ ಇದ್ದಾರೆ ತಾನೆ, ರಾವಣ ಅಜ್ಞಾನದ ಸಾಗರ ಆಗಿದ್ದಾರೆ. ಮನುಷ್ಯರು ಎಷ್ಟೊಂದು ಅಜ್ಞಾನಿಯಾಗಿದ್ದಾರೆ. ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರು ಅರ್ಥ ಮಾಡಿಕೊಂಡಿಲ್ಲ. ಜಗತ್ತಿನ ಜನ ಕೇವಲ ಬಾಯಿಂದ ಹೇಳುತ್ತಾರೆ ನಾವು ಈ ರೀತಿ ಭಕ್ತಿಯನ್ನು ಮಾಡಿದರೆ ನಮಗೆ ಭಗವಂತ ತಂದೆ ಸಿಗುತ್ತಾರೆ ಎಂದು. ಆದರೆ ಭಕ್ತಿಯನ್ನು ಮಾಡಿದಾಗ ಭಕ್ತರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಭಕ್ತರು ತಲೆಯನ್ನು ಚಚ್ಚಿಕೊಳ್ಳುತ್ತಾ ಬಹಳಷ್ಟು ದುಃಖಿಗಳಾಗಿದ್ದಾರೆ. ಭಕ್ತರು ತಲೆಯನ್ನು ಚಚ್ಚಿಕೊಳ್ಳುತ್ತಾ ಯಾವಾಗ ಅನಾಥರಾಗುತ್ತಾರೋ ಆಗ ಮಾಲೀಕ ಆದಂತಹ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಾಲೀಕ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರದೇ ಇದ್ದರೆ ಮಾಯೆ ಅನ್ನುವ ಮೊಸಳೆ ಎಲ್ಲರನ್ನೂ ನುಂಗಿಬಿಡುತ್ತದೆ. ಮಾಲೀಕ ಇಲ್ಲಿಯವರೆಗೂ ಈ ಸೃಷ್ಟಿಯಲ್ಲಿ ಇರದೇ ಇರುವ ಕಾರಣ ಮಾಯೆ ಅನ್ನುವ ಮೊಸಳೆ ಎಲ್ಲರನ್ನು ನುಂಗಿಬಿಟ್ಟಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯೆ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದೆ. ಮಾಯೆ ಬಹಳಷ್ಟು ಜನರಿಗೆ ಮೋಸವನ್ನು ಮಾಡುತ್ತಿರುತ್ತದೆ. ಮಾಯೆಯ ಮೂಲಕ ಅನೇಕ ಮಕ್ಕಳು ಮೋಸ ಹೋಗುತ್ತಾರೆ. ಕೆಲವರು ಕಾಮವಿಕಾರಕ್ಕೆ ವಶ ಆಗುತ್ತಾರೆ. ಮಾಯೆ ಕೆಲವರಿಗೆ ಕಾಮವಿಕಾರದ ಪೆಟ್ಟನ್ನು ಕೊಡುತ್ತದೆ, ಕೆಲವರಿಗೆ ಮೋಹದ ಪೆಟ್ಟು ಬೀಳುತ್ತದೆ. ದೇಹಾಭಿಮಾನಕ್ಕೆ ವಶ ಆದಾಗ ಮಾಯೆಯ ಪೆಟ್ಟು ಮಕ್ಕಳಿಗೆ ಬೀಳುತ್ತದೆ. ಆತ್ಮ ಅಭಿಮಾನಿಯಾಗುವ ಮಾತಿನಲ್ಲೇ ಪರಿಶ್ರಮ ಇದೆ. ಆದ್ದರಿಂದ ಪರಮಾತ್ಮ ತಂದೆ ಗಳಿಗೆಗಳಿಗೆಗೂ ತಿಳಿಸುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ. ಮನ್ ಮನಾಭವ ಅಂದರೆ ಮನಪೂರ್ವಕವಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯೆ ನಿಮಗೆ ಬಹಳ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ. ಆದ್ದರಿಂದ ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇಲ್ಲದಿದ್ದರೆ ಮಾಯೆ ನಿಮ್ಮ ಮೂಲಕ ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ. ಸರಿ ಯಾವುದು ತಪ್ಪು ಯಾವುದು ಎಂದು ಅರ್ಥ ಮಾಡಿಕೊಳ್ಳಲು ನಿಮಗೆ ಬುದ್ಧಿ ಸಿಕ್ಕಿದೆ. ಯಾವುದಾದರೂ ಮಾತಿನಲ್ಲಿ ನಿಮಗೆ ಗೊಂದಲ ಆದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಬೇಕು. ಪತ್ರದ ಮೂಲಕ ಅಥವಾ ಫೋನ್ನ ಮೂಲಕ ಪರಮಾತ್ಮ ತಂದೆಯ ಸಲಹೆಯನ್ನು ನೀವು ಕೇಳಬಹುದು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಫೋನ್ನಲ್ಲಿ ತಕ್ಷಣ ಬಾಬಾ ಸಿಗುತ್ತಾರೆ. ಏಕೆಂದರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಉಳಿದವರೆಲ್ಲ ಮಲಗಿರುತ್ತಾರೆ. ಆ ಸಮಯದಲ್ಲಿ ನೀವು ಪರಮಾತ್ಮ ತಂದೆಗೆ ಫೋನನ್ನು ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ಳಬಹುದು. ದಿನ ಪ್ರತಿದಿನ ಕಳೆದಂತೆ ಫೋನ್ನ ಮೂಲಕ ನೀವು ಸ್ಪಷ್ಟವಾಗಿ ಶಬ್ದವನ್ನು ಕೇಳಿಸಿಕೊಳ್ಳಬಹುದು. ದಿನ ಪ್ರತಿದಿನ ಕಳೆದಂತೆ ಫೋನ್ನ ಶಬ್ದವನ್ನು ಸುಧಾರಣೆ ಮಾಡುತ್ತಾರೆ. ಆದರೆ ಈ ಸಮಯದ ಗೌರ್ಮೆಂಟ್ ಬಡ ಗೌರ್ಮೆಂಟ್ ಆಗಿದೆ, ಆದ್ದರಿಂದ ಖರ್ಚನ್ನೂ ಕೂಡ ಬಹಳ ಕಡಿಮೆ ಮಾಡುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಆದರೂ ಕೂಡ ಭಾರತದ ನಿವಾಸಿಗಳಿಗೆ ವಿಶೇಷವಾಗಿ ರಜೋಗುಣಿ ಅಥವಾ ತಮೋ ಗುಣಿ ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ
ಭಾರತದ ನಿವಾಸಿಗಳು ಎಲ್ಲರಿಗಿಂತ ಹೆಚ್ಚು ಸತೋಪ್ರಧಾನರಾಗಿದ್ದರು. ಅನ್ಯ ಧರ್ಮದವರು ಅಷ್ಟೊಂದು ಸುಖವನ್ನು ಜೀವನದಲ್ಲಿ ಅನುಭವ ಮಾಡಿಲ್ಲ ಅಂದ ಮೇಲೆ ಅನ್ಯ ಧರ್ಮದವರು ಅಷ್ಟೊಂದು ದುಃಖವನ್ನು ಕೂಡ ಜೀವನದಲ್ಲಿ ಅನುಭವ ಮಾಡುವುದಿಲ್ಲ. ಈಗ ಅನ್ಯ ಧರ್ಮದವರು ಇನ್ನೂ ಸುಖಿಗಳಾಗಿದ್ದಾರೆ. ಆದ್ದರಿಂದ ಅವರು ಭಾರತಕ್ಕೆ ಬಹಳಷ್ಟು ಆಹಾರ ಧಾನ್ಯವನ್ನು ತಮ್ಮ ದೇಶದಿಂದ ಕಳಿಸುತ್ತಿರುತ್ತಾರೆ. ಇನ್ನು ಅನ್ಯ ಧರ್ಮದವರ ಬುದ್ಧಿ ರಜೋಪ್ರಧಾನ ಬುದ್ಧಿಯಾಗಿದೆ. ವಿನಾಶಕ್ಕೋಸ್ಕರ ವಿಜ್ಞಾನಿಗಳು ಹೊಸ ಹೊಸ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ನೀವೀಗ ಬಹಳಷ್ಟು ಚಿತ್ರವನ್ನು ಅನ್ಯ ಧರ್ಮದವರಿಗೆ ಕಳಿಸಬೇಕು. ಆಗ ಅವರಿಗೂ ಕೂಡ ಈ ಜ್ಞಾನ ಗೊತ್ತಾಗುತ್ತದೆ. ಕೊನೆಗೂ ಒಂದು ದಿನ ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ನೀವು ಕಳಿಸಿರುವಂತಹ ಈ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಚಿತ್ರದ ಮೇಲೆ ಬರೆಯಲಾಗಿದೆ, ಪರಮಾತ್ಮ ತಂದೆಯ ಉಡುಗೊರೆ ಎಂದು. ಯಾವಾಗ ಕಷ್ಟದ ಸಮಯ ಬರುತ್ತದೆಯೋ ಆಗ ಎಲ್ಲರ ಬಾಯಲ್ಲೂ ಇದೇ ಶಬ್ದ ಬರುತ್ತದೆ. ಕಷ್ಟದ ಸಮಯ ಬಂದಾಗ, ವಿನಾಶದ ಸಮಯ ಬಂದಾಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ಅವಶ್ಯವಾಗಿ ಇವರ ಮೂಲಕ ನಮಗೆ ಸಂದೇಶ ಸಿಕ್ಕಿತ್ತು ಎಂದು. ನಿಮ್ಮ ಈ ಚಿತ್ರ ಬಹಳಷ್ಟು ಕೆಲಸಕ್ಕೆ ಬರುವಂತಹ ಚಿತ್ರ ಆಗಿದೆ. ನಿಮ್ಮ ಚಿತ್ರದ ಮೂಲಕ ಬಹಳಷ್ಟು ಕಾರ್ಯ ನಡೆಯುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪಾಪ ಜಗತ್ತಿನ ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ, ಸುಖದಾತ ತಂದೆ ಒಬ್ಬರೇ ಆಗಿದ್ದಾರೆ, ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಚಿತ್ರದ ಮೂಲಕ ಎಲ್ಲರೂ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗ ನೋಡಿ, ಮೂರು ಹೆಜ್ಜೆ ಭೂಮಿ ಕೂಡ ಜನರಿಗೆ ಸಿಗುತ್ತಿಲ್ಲ, ಆದರೂ ಕೂಡ ನೀವೀಗ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈ ಚಿತ್ರ ವಿದೇಶದಲ್ಲಿ ಬಹಳಷ್ಟು ಸೇವೆಯನ್ನು ಮಾಡುತ್ತದೆ. ಈ ಚಿತ್ರದ ಮೂಲಕ ವಿದೇಶದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಆದರೆ ಮಕ್ಕಳಿಗೆ ಈ ಚಿತ್ರದ ಬಗ್ಗೆ ಅಷ್ಟೊಂದು ಗಮನ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ಚಿತ್ರವನ್ನು ಕೇರ್ ಮಾಡುವುದೇ ಇಲ್ಲ. ಚಿತ್ರವನ್ನು ತಯಾರು ಮಾಡಿಸಲು ಖರ್ಚಂತೂ ಆಗುತ್ತದೆ. ಚಿತ್ರವನ್ನು ನಿರ್ಮಾಣ ಮಾಡಲು ಹಣವನ್ನು ಖರ್ಚು ಮಾಡಲೇಬೇಕು. ರಾಜಧಾನಿಯನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ. ರಾಜ್ಯವನ್ನು ಸ್ಥಾಪನೆ ಮಾಡುವ ಸಮಯದಲ್ಲಿ ಗೌರ್ಮೆಂಟ್ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿದೆ. ಆದರೆ ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಲಕ್ಷಾಂತರ ಜನ ಸತ್ತರು. ಇಲ್ಲಿ ನಾವು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ, ಆದರೆ ಇಲ್ಲಿ ಸಾಯುವ ಮಾತೇ ಇಲ್ಲ. ಈಗ ಮಕ್ಕಳಾದ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಿದಾಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಇಲ್ಲದಿದ್ದರೆ ಅಂತ್ಯದಲ್ಲಿ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅಂತ್ಯದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವ ಸಮಯದಲ್ಲಿ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಕೂಡ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಪರಮಾತ್ಮ ತಂದೆಯ ಜೊತೆಗೆ ಇಲ್ಲಿ ಧರ್ಮರಾಜ ಕೂಡ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಪತಿತ ಜಗತ್ತಿಗೆ ಬಂದು ಮಕ್ಕಳಿಗೆ 21 ಜನ್ಮಕ್ಕೋಸ್ಕರ ಸ್ವರಾಜ್ಯವನ್ನು ನೀಡುತ್ತಿದ್ದಾರೆ. ಒಂದು ವೇಳೆ ಯಾರಾದರೂ ವಿನಾಶಕಾರಿ ಕರ್ತವ್ಯವನ್ನು ಮಾಡಿದರೆ ಅವರು ಸಂಪೂರ್ಣ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಮುಂದೆ ಏನಾಗುತ್ತದೆಯೋ ಅದನ್ನು ಮುಂದೆ ನೋಡಿದರಾಯಿತು ಎಂದು ತಿಳಿದುಕೊಳ್ಳಬೇಡಿ. ಮುಂದಿನ ಜನ್ಮದ ಬಗ್ಗೆ ಯಾರು ಕುಳಿತು ವಿಚಾರವನ್ನು ಮಾಡುತ್ತಾರೆ ಎಂದೂ ತಿಳಿದುಕೊಳ್ಳಬೇಡಿ. ಮನುಷ್ಯರು ಮುಂದಿನ ಜನ್ಮಕ್ಕೋಸ್ಕರ ದಾನ ಪುಣ್ಯವನ್ನು ಮಾಡುತ್ತಾರೆ. ನೀವೀಗ ಯಾವ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಿದ್ದೀರೋ ಆ ಶ್ರೇಷ್ಠ ಕರ್ತವ್ಯವನ್ನು 21 ಜನ್ಮಕ್ಕೋಸ್ಕರ ಮಾಡುತ್ತಿದ್ದೀರಾ. ಇನ್ನು ಜಗತ್ತಿನಲ್ಲಿ ಜನ ಏನೆಲ್ಲವನ್ನು ಮಾಡುತ್ತಿದ್ದಾರೋ ಅವರು ಅಲ್ಪ ಕಾಲಕ್ಕೋಸ್ಕರ ಆ ಕಾರ್ಯವನ್ನು ಮಾಡುತ್ತಿದ್ದಾರೆ. ಜನ ಈ ಕಲಿಯುಗದಲ್ಲಿ ದಾನ ಪುಣ್ಯವನ್ನು ಮಾಡಿದರೂ ಕೂಡ ಈ ನರಕದಲ್ಲೇ ಅವರಿಗೆ ಆ ದಾನ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ. ನಿಮಗೆ ಸ್ವರ್ಗದಲ್ಲಿ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ನಿಮಗೆ ಸಿಗುತ್ತಿರುವ ಫಲಕ್ಕೂ ಕಲಿಯುಗದ ಜನರಿಗೆ ಸಿಗುತ್ತಿರುವ ಫಲಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ನೀವೀಗ ಸ್ವರ್ಗದಲ್ಲಿ 21 ಜನ್ಮಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಪ್ರತಿಯೊಂದು ಮಾತಿನಲ್ಲೂ ಶ್ರೀಮಂತದಂತೆ ನಡೆದರೆ ನಿಮ್ಮ ನೌಕೆ ಪಾರಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮ್ಮನ್ನು ನಾನು ನಯನದಲ್ಲಿ ಕೂರಿಸಿಕೊಂಡು ಬಹಳಷ್ಟು ಆರಾಮಾಗಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ಅನುಭವ ಮಾಡಿದ್ದೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವು ಬರುವಾಗ ಅಶರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೀರಿ. ಈ ಸೃಷ್ಟಿಗೆ ಬಂದ ನಂತರ ಶರೀರವನ್ನು ಧಾರಣೆ ಮಾಡಿಕೊಂಡು ಇಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ಈಗ ಪುನಃ ನೀವು ವಾಪಸ್ ಮನೆಗೆ ಹೋಗಬೇಕು. ನಿಮ್ಮ ಪಾತ್ರ ಅವಿನಾಶಿ ಪಾತ್ರ ಆಗಿದೆ. ಈ ಜ್ಞಾನದ ಮಾತನ್ನು ಯಾವ ವಿಜ್ಞಾನಿಗಳೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಆತ್ಮ ಅತೀ ಸಣ್ಣದಾದಂತಹ ಸೂಕ್ಷ್ಮ ರೂಪದಲ್ಲಿರುವ ನಕ್ಷತ್ರ ಆಗಿದೆ.
ಇಷ್ಟು ಸಣ್ಣ ನಕ್ಷತ್ರ ರೂಪದಲ್ಲಿರುವ ಆತ್ಮದಲ್ಲಿ ಅವಿನಾಶಿ ಪಾತ್ರ ಸದಾ ಕಾಲಕ್ಕೋಸ್ಕರ ಫಿಕ್ಸ್ ಆಗಿದೆ. ಆತ್ಮದ ಪಾತ್ರ ಎಂದೂ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ರಚಯಿತ ಆಗಿದ್ದೇನೆ ಮತ್ತು ನಾನು ಈ ಸೃಷ್ಟಿ ನಾಟಕದ ಮುಖ್ಯ ಪಾತ್ರಧಾರಿ ಆಗಿದ್ದೇನೆ. ನಾನು ಪ್ರತಿ ಕಲ್ಪದಲ್ಲೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ ಬುದ್ಧಿ ಸಹಿತ ನಾನು ಚೈತನ್ಯ ಆಗಿದ್ದೇನೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆದರೆ ಪರಮಾತ್ಮ ತಂದೆ ಹೇಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಹೇಗೆ ನೀವು ನಕ್ಷತ್ರ ರೂಪದಲ್ಲಿರುವ ಆತ್ಮ ಆಗಿದ್ದೀರೋ ಅದೇ ರೀತಿ ನಾನು ಕೂಡ ನಕ್ಷತ್ರ ರೂಪದಲ್ಲಿರುವ ಪರಮಾತ್ಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರಾ, ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ದುಃಖಿಗಳಾಗಿರುತ್ತೀರಾ. ನಾನೀಗ ಬಂದು ಮಕ್ಕಳಾದ ನಿಮ್ಮನ್ನು ನನ್ನ ಜೊತೆಗೆ ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ನಾನು ಮಾರ್ಗದರ್ಶಕ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಆತ್ಮರನ್ನೇ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆತ್ಮ ಸೊಳ್ಳೆಗಿಂತ ಅತಿ ಸೂಕ್ಷ್ಮ ರೂಪದಲ್ಲಿ ಇದೆ. ಈಗ ಮಕ್ಕಳಿಗೆ ಈ ಸಂಪೂರ್ಣ ಜ್ಞಾನದ ತಿಳುವಳಿಕೆ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಪುನಃ ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ನಾನು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ನಾನು ಯಾರಿಗೂ ಕೊಡುವುದಿಲ್ಲ, ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ದಿವ್ಯ ದೃಷ್ಟಿಯ ಬೀಗದ ಕೈ ನನ್ನ ಕೆಲಸಕ್ಕೆ ಬರುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ, ಪೂಜ್ಯರನ್ನಾಗಿ ಮಾಡುತ್ತೇನೆ. ಮಾಯೆ ನಿಮ್ಮನ್ನು ಪತಿತರನ್ನಾಗಿ ಮಾಡುತ್ತದೆ, ಪೂಜಾರಿಯನ್ನಾಗಿ ಮಾಡುತ್ತದೆ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಆದರೆ ಎಲ್ಲೋ ಕೆಲವರು ಬುದ್ಧಿವಂತರು ಮಾತ್ರ ಸಂಪೂರ್ಣ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಟೇಪ್ ರಿಕಾರ್ಡ್ ಬಹಳ ಒಳ್ಳೆಯ ವಸ್ತು ಆಗಿದೆ. ಮಕ್ಕಳು ಟೇಪ್ ರಿಕಾರ್ಡ್ನ ಮೂಲಕ ಅವಶ್ಯವಾಗಿ ಮುರುಳಿಯನ್ನು ಕೇಳಬೇಕು. ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಅನೇಕರು ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದಾರೆ. ಪರಮಾತ್ಮ ತಂದೆಗೆ ಬಂಧನದಲ್ಲಿರುವ ಗೋಪಿಕೆಯರ ಮೇಲೆ ಬಹಳಷ್ಟು ಕರುಣೆ ಬರುತ್ತದೆ. ಪರಮಾತ್ಮ ತಂದೆಯ ಮುರುಳಿಯನ್ನು ಕೇಳಿ ಬಂಧನದಲ್ಲಿರುವ ಮಕ್ಕಳು ಬಹಳಷ್ಟು ಖುಷಿ ಪಡುತ್ತಾರೆ. ಮಕ್ಕಳನ್ನು ಖುಷಿಪಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಏನನ್ನು ಮಾಡುವುದಿಲ್ಲ, ಮಕ್ಕಳ ಖುಷಿಗೋಸ್ಕರ ಪರಮಾತ್ಮ ತಂದೆ ಎಲ್ಲಾ ಕಾರ್ಯವನ್ನು ಮಾಡುತ್ತಾರೆ. ಬ್ರಹ್ಮ ತಂದೆಗೆ ಹಗಲು ರಾತ್ರಿ ಹಳ್ಳಿಯಲ್ಲಿರುವಂತಹ ಗೋಪಿಕೆಯರ ಬಗ್ಗೆ ವಿಚಾರ ನಡೆಯುತ್ತಿರುತ್ತದೆ. ಆ ಗೋಪಿಕೆಯರ ವಿಚಾರ ಬಂದಾಗ ಬ್ರಹ್ಮ ತಂದೆಗೆ ನಿದ್ದೆ ಕೂಡ ಬರುವುದಿಲ್ಲ. ಈ ಮಕ್ಕಳನ್ನು ದುಃಖದಿಂದ ಮುಕ್ತ ಮಾಡುವುದು ಹೇಗೆ, ಅದಕ್ಕೋಸ್ಕರ ಯಾವ ಯುಕ್ತಿಯನ್ನು ರಚನೆ ಮಾಡಬೇಕು ಎಂದು ಬ್ರಹ್ಮ ತಂದೆ ಹಗಲು ರಾತ್ರಿ ವಿಚಾರವನ್ನು ಮಾಡುತ್ತಿರುತ್ತಾರೆ. ಕೆಲವರು ಪುನಃ ದುಃಖದಲ್ಲಿ ಸಿಕ್ಕಿಹಾಕಿಕೊಳ್ಳಲು ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಕೆಲವರು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಪುನಃ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡಲು ಪುರುಷಾರ್ಥವನ್ನು ಮಾಡುತ್ತಾರೆ. ಈ ಸಮಯದ ಜಗತ್ತು ಬಹಳ ಕೆಟ್ಟ ಜಗತ್ತಾಗಿದೆ. ಕೆಲವು ಮಕ್ಕಳು ತಂದೆಗೂ ಕೂಡ ಹೊಡೆಯಲು ತಡವನ್ನು ಮಾಡುವುದಿಲ್ಲ. ಕೆಲವು ಮಕ್ಕಳು ತಕ್ಷಣ ತಂದೆಗೆ ಹೊಡೆದು ಬಿಡುತ್ತಾರೆ. ಬೇಹದ್ದಿನ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ನಾನು ಮಕ್ಕಳಾದ ನಿಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡುತ್ತೇನೆ ಅಂದರೆ ಸತ್ಯಯುಗದಲ್ಲಿ ಎಂದೂ ನೀವು ದುಃಖಿಗಳಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಈಗ ಮಕ್ಕಳಾದ ನಮಗೆ ಎಷ್ಟು ಧನ ಸಂಪತ್ತನ್ನು ನೀಡುತ್ತಾರೆ ಅಂದರೆ ಸತ್ಯಯುಗದಲ್ಲಿ ಎಂದೂ ನಮ್ಮ ಜೀವನದಲ್ಲಿ ದುಃಖ ಇರುವುದಿಲ್ಲ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಬಹಳಷ್ಟು ದಯಾಹೃದಯಗಳಾಗಬೇಕು, ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಬೇಕು. ಈ ಸಮಯದಲ್ಲಿ ಎಲ್ಲರೂ ಎಲ್ಲರಿಗೂ ದುಃಖವನ್ನು ಕೊಡುತ್ತಾರೆ. ಇನ್ನು ಟೀಚರ್ ಎಂದೂ ಕೂಡ ವಿದ್ಯಾರ್ಥಿಗಳಿಗೆ ದುಃಖಿಯಾಗುವ ಮಾರ್ಗವನ್ನು ತೋರಿಸುವುದಿಲ್ಲ. ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ. ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳು ಜೀವನವನ್ನು ನಡೆಸಲು ಯೋಗ್ಯರಾಗುತ್ತಾರೆ. ಮಾತ್ಪಿತಾರ ಮೂಲಕ ಮಕ್ಕಳಿಗೆ ಬಲೆ ಆಸ್ತಿ ಸಿಗುತ್ತದೆ. ಆದರೆ ಆ ಆಸ್ತಿ ಯಾವ ಕೆಲಸಕ್ಕೆ ಬರುತ್ತದೆ? ಎಷ್ಟು ಜಾಸ್ತಿ ಧನ ಸಂಪತ್ತು ಮಕ್ಕಳ ಬಳಿ ಇರುತ್ತದೆಯೋ ಮಕ್ಕಳು ಅಷ್ಟು ಜಾಸ್ತಿ ಪಾಪವನ್ನು ಮಾಡುತ್ತಾರೆ. ತಂದೆ ತಾಯಿಯ ಮೂಲಕ ಮಕ್ಕಳಿಗೆ ಎಷ್ಟು ಜಾಸ್ತಿ ಧನ ಸಂಪತ್ತಿನ ಆಸ್ತಿ ಸಿಗುತ್ತದೆಯೋ ಮಕ್ಕಳು ಆ ಧನ ಸಂಪತ್ತಿನ ಮೂಲಕ ಬಹಳಷ್ಟು ಪಾಪವನ್ನು ಮಾಡುತ್ತಾರೆ. ಇಲ್ಲದಿದ್ದರೆ ತೀರ್ಥಯಾತ್ರೆಗೆ ಬಹಳಷ್ಟು ನಮ್ರತೆಯಿಂದ ಜನ ಹೋಗುತ್ತಿದ್ದರು. ಆದರೆ ಈ ಸಮಯದಲ್ಲಿ ತೀರ್ಥಯಾತ್ರೆಗೆ ಹೋಗುವಾಗ ಕೆಲವರು ಡ್ರಿಂಕ್ಸ್ ಅನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ. ಯಾರಿಗೂ ಗೊತ್ತಾಗದಂತೆ ಬಚ್ಚಿಟ್ಟುಕೊಂಡು
ಡ್ರಿಂಕ್ಸ್ ಅನ್ನು ಕುಡಿಯುತ್ತಾರೆ, ಅಂದರೆ ಶರಾಬನ್ನು ಕುಡಿಯುತ್ತಾರೆ. ಬ್ರಹ್ಮ ತಂದೆ ಈ ಎಲ್ಲಾ ದೃಶ್ಯವನ್ನು ತೀರ್ಥಯಾತ್ರೆಗೆ ಹೋದಾಗ ನೋಡಿದ್ದಾರೆ. ಕೆಲವರಿಗೆ ಡ್ರಿಂಕ್ಸ್ ಮಾಡದೆ ಇರಲು ಸಾಧ್ಯ ಆಗುವುದಿಲ್ಲ, ಕೆಲವರಿಗೆ ಕುಡಿಯದೇ ಇರಲು ಸಾಧ್ಯ ಆಗುವುದಿಲ್ಲ. ಜನ ತೀರ್ಥಯಾತ್ರೆಗೆ ಹೋದಾಗಲೂ ಹೇಗೆ ಕುಡಿಯುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಯುದ್ಧವನ್ನು ಮಾಡಲು ಯಾವಾಗ ಯೋಧರು ಹೊರಟಿರುತ್ತಾರೋ, ಯುದ್ಧವನ್ನು ಮಾಡಲು ಹೊರಟಿರುವಂತಹ ಯೋಧರಿಗೆ ಬಹಳಷ್ಟು ಡ್ರಿಂಕ್ಸ್ ಅನ್ನು ಕುಡಿಸುತ್ತಾರೆ, ಯೋಧರಿಗೆ ಬಹಳಷ್ಟು ಶರಾಬನ್ನು ಕುಡಿಸುತ್ತಾರೆ. ಯುದ್ಧವನ್ನು ಮಾಡುವಂತವರು ತಮ್ಮ ಜೀವದ ಬಗ್ಗೆ ವಿಚಾರವನ್ನು ಮಾಡುವುದೇ ಇಲ್ಲ. ಯೋಧರು ಚೆನ್ನಾಗಿ ಕುಡಿದಿರುವ ಕಾರಣ ಅವರಿಗೆ ತಮ್ಮ ಜೀವದ ಬಗ್ಗೆ ವಿಚಾರ ನಡೆಯುವುದೇ ಇಲ್ಲ. ಅವರು ತಿಳಿದುಕೊಳ್ಳುತ್ತಾರೆ, ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಪುನಃ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು. ಈಗ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ನಾವೀಗ ಈ ಚೀಚಿ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು. ಆ ಯೋಧರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ, ಆದರೆ ಅವರು ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ, ನಾನೀಗ ಅನ್ಯರನ್ನು ಸಾಯಿಸಬೇಕು ಅಥವಾ ನಾನು ಸಾಯಬೇಕು ಎಂದು. ಇಲ್ಲಿ ಮಕ್ಕಳಾದ ನೀವು ಯೋಗದಲ್ಲಿ ಕುಳಿತಿರುವಾಗಲೇ ಶರೀರವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಎಂದು ಬಯಸುತ್ತೀರಾ? ನಿಮ್ಮ ಈ ಶರೀರ ಹಳೆಯ ಶರೀರ ಆಗಿದೆ. ಹೇಗೆ ಸರ್ಪ ಹಳೆಯ ಪೊರೆಯನ್ನು ಬಿಟ್ಟು ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ, ಅದೇ ರೀತಿ ಮಕ್ಕಳಾದ ನೀವು ಹಳೆಯ ಶರೀರವನ್ನು ತ್ಯಾಗ ಮಾಡುತ್ತೀರಾ. ಚಳಿಗಾಲದಲ್ಲಿ ಸರ್ಪದ ಪೊರೆ ಒಣಗಿ ಬಿಡುತ್ತದೆ, ಆಗ ಸರ್ಪ ಆ ಪೊರೆಯನ್ನು ತ್ಯಾಗ ಮಾಡುತ್ತದೆ. ಈಗ ನಿಮ್ಮ ಈ ಶರೀರ ಬಹಳಷ್ಟು ಹಳೆಯ ಶರೀರ ಆಗಿದೆ. ನಿಮ್ಮ ಈ ಶರೀರ ಚೀಚಿ ಹಳೆಯ ಶರೀರ ಆಗಿದೆ. ಈಗ ಈ ಶರೀರದ ಮೂಲಕ ನೀವು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಈ ಶರೀರವನ್ನು ನಾವೀಗ ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಹೋಗಬೇಕು. ಪರಮಾತ್ಮ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸಿದ್ದಾರೆ. ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ, ಅಂದರೆ ಮನಃಪೂರ್ವಕವಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ನನ್ನ ಬಳಿ ಬರುತ್ತೀರಾ. ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿದರೆ ಸಾಕು, ಆಗ ಕುಳಿತಿರುವಾಗಲೇ ನೀವು ಈ ಶರೀರವನ್ನು ತ್ಯಾಗ ಮಾಡುತ್ತೀರಾ. ಸನ್ಯಾಸಿಗಳಲ್ಲೂ ಕೂಡ ಕೆಲವರು ಇಂಥವರಿದ್ದಾರೆ, ಅವರು ತಪಸ್ಸನ್ನು ಮಾಡುತ್ತಾ ಕುಳಿತಿರುವಾಗಲೇ ಶರೀರವನ್ನು ತ್ಯಾಗ ಮಾಡಿಬಿಡುತ್ತಾರೆ. ಏಕೆಂದರೆ ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ, ನಾನೀಗ ತಪಸ್ಸನ್ನು ಮಾಡುತ್ತಾ ಈ ಶರೀರವನ್ನು ತ್ಯಾಗ ಮಾಡಿ ಆತ್ಮನಾದ ನಾನು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗಬೇಕು ಎಂದು. ಆದ್ದರಿಂದ ಸನ್ಯಾಸಿಗಳು ಯೋಗದಲ್ಲಿ ಸ್ಥಿತಾಗಿ ಕುಳಿತಿರುತ್ತಾರೆ, ಆದರೆ ಆ ಸನ್ಯಾಸಿಗಳು ಬ್ರಹ್ಮಾಂಡದಲ್ಲಿ ಹೋಗಿ ಲೀನಾಗಲು ಸಾಧ್ಯ ಇಲ್ಲ. ಹೇಗೆ ಕಾಶಿಯಲ್ಲಿರುವ ಬಾವಿಯಲ್ಲಿ ಕೆಲವು ಭಕ್ತರು ಹೋಗಿ ಬಿದ್ದು ಶರೀರವನ್ನು ತ್ಯಾಗ ಮಾಡುತ್ತಾರೆ, ಅದಕ್ಕೆ ಜೀವಗಾತ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳು ಕೂಡ ಇದೇ ರೀತಿ ಕುಳಿತಿರುವಾಗಲೇ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಬ್ರಹ್ಮ ತಂದೆ ಈ ಎಲ್ಲಾ ದೃಶ್ಯವನ್ನು ನೋಡಿದ್ದಾರೆ. ಸನ್ಯಾಸಿಗಳದ್ದು ಹಠಯೋಗದ ಸನ್ಯಾಸ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ನೀಡುತ್ತಿದ್ದಾರೆ. ಎಲ್ಲೋ ಕೆಲವು ಮಕ್ಕಳು ಮಾತ್ರ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ. ದೇಹಾಭಿಮಾನಕ್ಕೆ ವಶ ಆದಾಗ ಪುನಃ ಮಕ್ಕಳು ಪರಮಾತ್ಮ ತಂದೆಗೆ ತಮ್ಮ ಮತವನ್ನು ನೀಡಲು ಪ್ರಾರಂಭ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಯಾಗಿ, ನಾನು ಆತ್ಮ ಆಗಿದ್ದೇನೆ. ನನ್ನ ತಂದೆಯಾದ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ನಾನು ಆತ್ಮ ಆಗಿದ್ದೇನೆ ಬಾಬಾ, ನೀವು ಜ್ಞಾನದ ಸಾಗರ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಹೇಳಬೇಕು. ಬಾಬಾ, ನಾನೀಗ ಕೇವಲ ನಿಮ್ಮ ಸಲಹೆಯಂತೆ ನಡೆದುಕೊಳ್ಳುತ್ತೇನೆ. ಹೆಜ್ಜೆ ಹೆಜ್ಜೆಗೂ ಬಹಳಷ್ಟು ಎಚ್ಚರಿಕೆಯಿಂದ ನೀವು ಜೀವನವನ್ನು ನಡೆಸಬೇಕು. ತಪ್ಪಂತೂ ಮಕ್ಕಳ ಮೂಲಕ ನಡೆಯುತ್ತಿರುತ್ತದೆ, ಆದರೂ ಕೂಡ ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು. ನೀವು ಎಲ್ಲಿಗೆ ಹೋದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ವಿಕರ್ಮದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಕರ್ಮ ಭೋಗವನ್ನು ನಾವೀಗ ಚುಕ್ತ ಮಾಡಿಕೊಳ್ಳಬೇಕು. ಅಂತ್ಯದವರೆಗೂ ಈ ಕರ್ಮ ಭೋಗ ಮಕ್ಕಳನ್ನು ಬಿಡುವುದೇ ಇಲ್ಲ. ಶ್ರೀಮತದಂತೆ ನಡೆದಾಗ ನಿಮ್ಮ ಬುದ್ಧಿ ಪಾರಸದ ಸಮಾನ ಆಗುತ್ತದೆ. ಶ್ರೀಮತದಂತೆ ನಡೆದು ಪಾರಸ ಬುದ್ಧಿ ಉಳ್ಳವರಾಗಬೇಕು. ಪರಮಾತ್ಮ ತಂದೆಯ ಜೊತೆಗೆ ಇಲ್ಲಿ ಧರ್ಮರಾಜ ಕೂಡ ಇದ್ದಾರೆ. ಅಂದ ಮೇಲೆ ನಮ್ಮ ಎಲ್ಲಾ ಕಾರ್ಯಕ್ಕೂ ಪರಮಾತ್ಮ ತಂದೆ ಜವಾಬ್ದಾರಾಗಿದ್ದಾರೆ. ನಾವು ಈಶ್ವರನ ಶ್ರೀಮತದಂತೆ ನಡೆದರೆ ನಮ್ಮ ಜವಾಬ್ದಾರಿ ಪರಮಾತ್ಮ ತಂದೆಯದ್ದಾಗಿರುತ್ತದೆ. ಇಲ್ಲಿ ತಂದೆ ಕುಳಿತಿದ್ದಾರೆ. ಅಂದ ಮೇಲೆ ನೀವು ನಿಮ್ಮ ತಲೆಯ ಮೇಲೆ ಏಕೆ ಹೊರೆಯನ್ನು ಹೊತ್ತುಕೊಳ್ಳುತ್ತೀರಾ? ಪತಿತ ಪಾವನ ತಂದೆ ಪತಿತರ ಸಭೆಗೆ ಬರಬೇಕಾಗುತ್ತದೆ. ಇದೇನು ಹೊಸ ಮಾತಲ್ಲ. ಅನೇಕ ಬಾರಿ ನಾವೆಲ್ಲರೂ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ, ಪುನಃ ನಾವು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತೇವೆ.
ಈ ಸೃಷ್ಟಿ ನಾಟಕಕ್ಕೆ ಅದ್ಭುತವಾದ ನಾಟಕ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು, ಪಾರಲೌಕಿಕ ಬಾಪ್ತಾದರವರ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಸಮಾನ, ಎಲ್ಲರನ್ನು ದುಃಖದಿಂದ ಮುಕ್ತ ಮಾಡುವುದಕ್ಕೋಸ್ಕರ ಎಲ್ಲರ ಮೇಲೂ ದಯೆಯನ್ನು ತೋರಿಸಬೇಕು, ಸುಖದ ಮಾರ್ಗವನ್ನು ಎಲ್ಲರಿಗೂ ತೋರಿಸಬೇಕು. ಸೆಕೆಂಡ್ ಪಾಯಿಂಟ್, ಯಾವುದೇ ವಿನಾಶಕಾರಿ ಕರ್ತವ್ಯವನ್ನು ಮಾಡಬಾರದು, ಅಂದರೆ ಯಾವುದೇ ಉಲ್ಟಾ ಕಾರ್ಯವನ್ನು ಮಾಡಬಾರದು. ಶ್ರೀಮತದಂತೆ ನಡೆದು 21 ಜನ್ಮಕ್ಕೋಸ್ಕರ ನಿಮ್ಮ ಪದವಿಯನ್ನು ರೂಪಿಸಿಕೊಳ್ಳಬೇಕು. ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕು. ಇಂದಿನ ವರದಾನ ಆಗಿದೆ. ಪ್ರತಿಜ್ಞೆಗಳ ಸ್ಮೃತಿಯ ಮೂಲಕ ಪ್ರತಿಜ್ಞೆಯ ಲಾಭವನ್ನು ಪಡೆದುಕೊಳ್ಳುವಂತಹ ಸದಾ ಪರಮಾತ್ಮ ತಂದೆಯ ಆಶೀರ್ವಾದಕ್ಕೆ ಪಾತ್ರರಾಗಿ ಮನಸ್ಸಿನ ಮೂಲಕ ನೀವು ಎಷ್ಟೆಲ್ಲ ಪ್ರತಿಜ್ಞೆಯನ್ನು ಮಾಡಿದ್ದೀರೋ, ಶಬ್ದದ ಮೂಲಕ ಎಷ್ಟೆಲ್ಲ ಪ್ರತಿಜ್ಞೆಯನ್ನು ಮಾಡಿದ್ದೀರೋ, ಅಥವಾ ಎಷ್ಟೆಲ್ಲ ಪ್ರತಿಜ್ಞೆಯನ್ನು ಪತ್ರದಲ್ಲಿ ಬರೆದುಕೊಟ್ಟಿದ್ದೀರೋ, ಆ ಎಲ್ಲ ಪ್ರತಿಜ್ಞೆಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಆಗ ಪ್ರತಿಜ್ಞೆಯ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯ. ನೀವು ಸ್ವಯಂ ಚೆಕ್ ಮಾಡಿಕೊಳ್ಳಿ, ನಾನು ಎಷ್ಟು ಬಾರಿ ಯಾವ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಮತ್ತು ನಾನು ಎಷ್ಟು ಬಾರಿ ಆ ಪ್ರತಿಜ್ಞೆಯನ್ನು ನಿಭಾಯಿಸಿದ್ದೇನೆ ಎಂದು. ಪ್ರತಿಜ್ಞೆ ಮತ್ತು ಲಾಭ ಅನ್ನುವ ಎರಡು ಶಬ್ದದ ಬ್ಯಾಲೆನ್ಸ್ನಲ್ಲಿ ಇರಿ. ಪ್ರತಿಜ್ಞೆಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಪ್ರತಿಜ್ಞೆಯ ಮೂಲಕ ಏನು ಲಾಭ ಸಿಗುತ್ತದೆಯೋ ಆ ಲಾಭವನ್ನು ಕೂಡ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಪ್ರತಿಜ್ಞೆ ಮತ್ತು ಲಾಭದ ಬ್ಯಾಲೆನ್ಸ್ ಇರಬೇಕು. ಆಗ ವರದಾತ ಆದಂತಹ ತಂದೆಯ ಮೂಲಕ ಸದಾ ಕಾಲಕ್ಕೋಸ್ಕರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಇಂತಹ ಶ್ರೇಷ್ಠ ಸಂಕಲ್ಪವನ್ನು ನೀವು ಮಾಡಿದಾಗ ನಿಮ್ಮ ಕರ್ಮ ಶ್ರೇಷ್ಠ ಕರ್ಮ ಆಗಿರುತ್ತದೆ. ಆಗ ನೀವು ಸಫಲತಾ ಮೂರ್ತಿಗಳಾಗುತ್ತೀರಾ. ಯಾವಾಗ ನೀವು ಶ್ರೇಷ್ಠ ಸಂಕಲ್ಪವನ್ನು ಮಾಡುತ್ತೀರೋ ಆಗ ನಿಮ್ಮ ಕರ್ಮ ಕೂಡ ಶ್ರೇಷ್ಠ ಆಗುತ್ತದೆ. ಆಗ ನೀವು ಸಫಲತಾ ಮೂರ್ತಿಗಳಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಸ್ವಯಂನ್ನು ಇಂತಹ ದಿವ್ಯ ಕನ್ನಡಿಯನ್ನಾಗಿ ಮಾಡಿಕೊಳ್ಳಿ. ಆ ಕನ್ನಡಿಯಲ್ಲಿ ನಿಮಗೆ ಪರಮಾತ್ಮ ತಂದೆಯೇ ಕಾಣಿಸಬೇಕು. ಅದೇ ಸತ್ಯ ಸೇವೆಯಾಗಿದೆ. ನಾವೀಗ ಸತ್ಯ ಸೇವೆಯನ್ನು ಮಾಡುವಂತಹ ಈಶ್ವರನ ಸೇವಾದಾರಿಗಳಾಗಬೇಕು. ಸತ್ಯ ಸೇವಕರಾಗುವುದಕ್ಕೋಸ್ಕರ ಸ್ವಯಂನ ಚೆಹರೆಯನ್ನು ದಿವ್ಯ ಕನ್ನಡಿಯನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮ ಚೆಹರೆಯ ಮೂಲಕ ಎಲ್ಲರಿಗೂ ಪರಮಾತ್ಮ ತಂದೆ ಕಾಣಿಸಬೇಕು. ಎಲ್ಲರಿಗೂ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಸುವುದೇ ಸತ್ಯ ಸೇವೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.